ಪಂಚಮಸಾಲಿ ಒಕ್ಕಲಿಗ ಸಮುದಾಯಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಪಂಚಮಸಾಲಿ ವತಿಯಿಂದ ಬಹಳ ವರ್ಷಗಳಿಂದ 2A ಗೆ ಸೇರಿಸಬೇಕು ಅಂತ ಹೇಳಿ ಹೋರಾಟಗಳು ನಡೆಯತಾ ಇತ್ತು ಆದರೆ ಈಗ 2A ಗೆ ಸೇರಿಸಿಲ್ಲ ಆದರೆ 2C ಹಾಗೂ 3A ನಲ್ಲಿದ್ದಂತ ಒಕ್ಕಲಿಗರನ್ನ ಈಗ 2C ಮೀಸಲಾತಿಗೆ ಸೇರಿಸಲಾಗಿದೆ ರಾಜ್ಯ ಸರ್ಕಾರ ಈ ಮೂಲಕ ಪಂಚಮಸಾಲಿ ಹಾಗೂ ಒಕ್ಕಲಿಗರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ 3B ನಲ್ಲಿದ್ದಂತ ಲಿಂಗಾಯತರಿಗೆ 2D ಕ್ಯಾಟಗರಿಯನ್ನು ಕೊಟ್ಟಿದ್ದು ಈ ವಿಚಾರವನ್ನ ಇವತ್ತು ಸಚಿವ ಸಂಪುಟ ಸಭೆ ಬಳಿಕ ಕಾನೂನು ಸಚಿವರಾಗಿರುವಂತ ಮಾಧುಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದಾರೆ ಪ್ರತ್ಯೇಕ ಪ್ರವರ್ಗ ರಚನೆಗೆ ಸರ್ಕಾರದ ನಿರ್ಧಾರ ಆಗಿದೆ ಅಂತ ಹೇಳಿ ಒಂದು ವೇಳೆ 60% ಗಿಂತ ಜಾಸ್ತಿ ಆಗಿದೆ ಆದ್ರೆ ನಾವು ಅದನ್ನ ಪಾರ್ಲಿಮೆಂಟ್ ಗೆ ಕಳಿಸ್ತೀವಿ ಅನ್ನು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ವಾಸ್ತವದಲ್ಲಿ ಹಿಂದುಳಿದ ಜಾತಿಗಳ ಮೀಸಲಾತಿಯಲ್ಲಿ ಪ್ರವರ್ಗ 2A ನಲ್ಲಿ 104 ಜಾತಿಗಳಿವೆ ಪ್ರವರ್ಗ 2B ಯಲ್ಲಿ ಮುಸ್ಲಿಂ ಸಮುದಾಯ ಇದೆ ಪ್ರವರ್ಗ 3A ನಲ್ಲಿ 3 ಹಾಗೂ ಪ್ರವರ್ಗ 3B ಯಲ್ಲಿ 4 ಜಾತಿಗಳಿವೆ ಈಗ ಪ್ರವರ್ಗ 2A ನಲ್ಲಿ ಇರುವಂತ ಬಲಾಢ್ಯ ಜಾತಿಗಳವರು ಮೀಸಲಾತಿಯ ಹೆಚ್ಚಿನ ಪಾಲನ್ನು ಪಡೆಯುತ್ತಿದ್ದಾರೆ ಅನ್ನೋ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇತ್ತು 99 ಉಪಜಾತಿಗಳಿಗೆ ಸೌಲಭ್ಯವೇ ಸಿಕ್ಕಿಲ್ಲ ಅನ್ನುವ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇತ್ತು ಕಮ್ಯುನಿಟಿಗಳು ಕವರ್ ಆಗಿರೋದ್ರಿಂದ EWS ಗೆ ಎಷ್ಟು ಹೋಗಬೇಕು ಅಂತ ಹೇಳಿ ತೀರ್ಮಾನ ಆಗಬೇಕಾಗಿದೆ ಅದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ನಿರ್ಧಾರ ಮಾಡುತ್ತೆ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಸೇವ್ ಆದರೆ ಆ ಸೇವ್ ಆಗೋದನ್ನ ಅಷ್ಟು ಇಲ್ಲಿ ಕೊಡ್ತೀವಿ ಆಗುತ್ತೆ ಅಲ್ಲಿ ಸೇವ್ ಆಗುತ್ತೆ ಅದು ನಿಮಗೆ ಅದು ಸರ್ ಇದು ಅಥೆಂಟಿಕ್ ಮಾಹಿತಿ ಇಲ್ಲ ನಿಮಗೆ ಇದರದು ಸೆನ್ಸಸ್ ಕರೆಕ್ಟ್ ಇಲ್ಲ ನೀವು ಹೆಂಗೆ ಸರ್ ನೀವು ಇನ್ ಪ್ರಿನ್ಸಿಪಲಿ ಗವರ್ನಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ ದಿ ಇಂಟರಿಮ್ ರಿಪೋರ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ವೇರ್ 3A 3B ಅನ್ನು 2C 2D ಅಂತ ಮಾಡಿದ್ದಾರೆ ಅದಕ್ಕೆ ಇನ್ ಪ್ರಿನ್ಸಿಪಲಿ ನಾವು ಒಪ್ಪಿದ್ದೀವಿ ಇನ್ ಪ್ರಿನ್ಸಿಪಲಿ EWS ಅಲ್ಲಿ ಉಳಿಬಹುದಾದಂಥ ಶೇಷನ ಅಂದರೆ ಉಳಿಕೆ ಆಗುವಂಥ ರಿಸರ್ವೇಷನ್ ಕೋಟನ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಪಂಚಮಸಾಲೆ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯಿತು ಈಗ ಈ 2C ವರ್ಗವನ್ನು ಮತ್ತು 2D ಕ್ಯಾಟಗರಿ ಏನಿದೆ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು ಇದೆಲ್ಲದರ ಬಗ್ಗೆ ಓವರ್ ಆಲ್ ಆಗಿ ಮಾಹಿತಿ ಕೊಡೋದಾದ್ರೆ ಮಧುಸೂದನ್ ನಾಗೇಂದ್ರ ಬಾಬು ನಿಜಕ್ಕೂ ರಾಜ್ಯ ಸರ್ಕಾರದ ಮಹತ್ವದ ಹೆಜ್ಜೆ ಅಂತ ಹೇಳಬಹುದು ಇವತ್ತು ನಡೆದಿರುವಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಒಂದು ಕಡೆ ಪಂಚಮಸಾಲಿ ಸಮಾಜವನ್ನ 2A ಮೀಸಲಾತಿಗೆ ಸೇರಿಸಬೇಕು ಅಂತ ಬಿಗಿಯಾದ ಪಟ್ಟು ಹಿಡಿದಂತ ಪಂಚಮಸಾಲಿಗಳನ್ನ ಕೂಡ ಸಮಾಧಾನ ಪಡಿಸಬೇಕು ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಟ್ಟಿದ್ದೆ ಆದ್ರೆ ಒಕ್ಕಲಿಗರಿಗೂ ಕೂಡ ಮೀಸಲಾತಿನ ನೀಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಏನು ಒಕ್ಕಲಿಗ ಸಮಾಜದವರು ಮಾಡ್ತಾ ಇದ್ರು ಎರಡೂ ಸಮುದಾಯದವರಿಗೂ ಕೂಡ ಅನ್ಯಾಯ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಇಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಡೆದಂತ ಒಂದಿಷ್ಟು ತೀರ್ಮಾನದಲ್ಲಿ ನೋಡಿ ಇವತ್ತಷ್ಟೇ ನೇರವಾಗಿ ಬೆಳಗಾವಿಯಲ್ಲಿ ನಡೀತಿರುವಂತ ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗಿದೆ ಚಳಿಗಾಲದ ಅಧಿವೇಶನದ ಮುಕ್ತಾಯದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎರಡು ಪ್ರಮುಖ ಸಮುದಾಯಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಈ ಹಿಂದೆ 2B ನಲ್ಲಿ ಇದ್ದಂತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ 4% ನ 2B ಮೀಸಲಾತಿ ಬದಲಾವಣೆ ಮಾಡಲ್ಲ ಅಂತ ಸದ್ಯಕ್ಕೆ ಹೇಳಿ 3A ನಲ್ಲಿ ಇದ್ದಂತ ಒಕ್ಕಲಿಗರನ್ನ ನೇರವಾಗಿ ಕರ್ಕೊಂಡ್ ಬಂದು 2C ಅನ್ನೋ ಹೊಸ ಪ್ರವರ್ಗವನ್ನ ಆಡ್ ಮಾಡಿದೆ ಇಷ್ಟು ದಿನ ಇದ್ದಿದ್ದು 2A 2B 2B ನಲ್ಲಿ ಇದ್ದಂತದ್ದು ಕೇವಲ ಅಲ್ಪಸಂಖ್ಯಾತ ಸಮುದಾಯದ ಒಂದಷ್ಟು ಒಳಪಂಗಡಗಳು ಅದಕ್ಕೆ ಪ್ರತ್ಯೇಕವಾಗಿ 4% ಮೀಸಲಾತಿ ನೀಡಲಾಗ್ತಾ ಇತ್ತು 2A ನಲ್ಲಿ 104 ಒಳಪಂಗಡಗಳು ಸೇರ್ಕೊಂಡಿತ್ತು ನಾಗೇಂದ್ರ ಬಾಬು ಇಲ್ಲಿ ಸರಿ ಸುಮಾರು 12% ಆ ಮೀಸಲಾತಿ ರಿಸರ್ವ್ ಆಗಿ ಇತ್ತು ಅವ್ರಿಗೋಸ್ಕರ ಮೀಸಲಾಗಿ ಇತ್ತು 2A ನಲ್ಲಿ ಈಗ 2A ನಲ್ಲಿ ಇರೋ ಅಂತ ಬರೋ ಅಂತ ಒಳಪಂಗಡಗಳ 104 ಒಳಪಂಗಡಗಳು ಏನಿದೆ ಅದರ ಜೊತೆ ಪಂಚಮಸಾಲಿನ ಸೇರಿಸಬಾರದು ಪಂಚಮಸಾಲಿಯನ್ನ ಪ್ರತ್ಯೇಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 2D ಅನ್ನೋ ಹೊಸ ಪ್ರವರ್ಗವನ್ನ ಸೇರಿಸಿದೆ ಜೊತೆಗೆ ಪಂಚಮಸಾಲಿಗಳು 3B ನಲ್ಲಿ ಇದ್ರು ಅವ್ರಿಗೆ 2D ನ ಕೊಟ್ಟಿದೆ ಒಕ್ಕಲಿಗರು ನೇರವಾಗಿ 3A ನಲ್ಲಿ ಇದ್ರು ಅವ್ರಿಗೆ 2C ಕೊಟ್ಟಿದೆ ಸೊ ಈ ನಿಟ್ಟಿನಲ್ಲಿ 2C ಮತ್ತೆ 2D ಹೊಸ ಪ್ರವರ್ಗಗಳು ಇನ್ನು ಮುಂದಕ್ಕೆ ಮೀಸಲಾತಿ ಪಟ್ಟಿಯಲ್ಲಿ ಆಗತ್ತೆ ಇದನ್ನ ಸೃಷ್ಟಿ ಮಾಡಿದ ರಾಜ್ಯ ಸರ್ಕಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚುನಾವಣಾ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಮತಗಳನ್ನ BJP ಬಿಟ್ಟು ಹೊಡೋಗ್ಬಿಡಬಾರದು ಒಕ್ಕಲಿಗರಿಗೂ ಕೂಡ ನ್ಯಾಯ ಒದಗಿಸಬೇಕು ಅದೇ ರೀತಿ ಪ್ರಬಲ
ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬರುವಂತಹ ಒಳಪಂಗಡ ಪಂಚಮಸಾಲಿ ಸಮಾಜ ಕೂಡ ನೇರವಾಗಿ ಬಿಜೆಪಿಯನ್ನ ಕೈ ಬಿಟ್ಟು ಹೋಗಬಾರದು. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತಹ ಪಂಚಮಸಾಲಿಗಳು ಈಗಾಗಲೇ 1 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಅವ್ರದ್ದು ಇದೆ ಅನ್ನೋ ಒಂದು ಮಾಹಿತಿ ಇದೆ. ಇತ್ತೀಚೆಗಷ್ಟೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಆಯೋಗದ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಆಯೋಗದ ಸಲ್ಲಿಕೆ ಮಾಡಿದಂತ ವರದಿಯನ್ನ ಅಳೆದು ತೂಗಿ ತುಲನೆ ಮಾಡಿ ಅದು ಮಧ್ಯಂತರ ವರದಿ, ಅದರ ಆಧಾರದ ಮೇಲೆ 2C ಮತ್ತೆ 2D ಅನ್ನೋ ಎರಡು ಹೊಸ ಪ್ರವರ್ಗವನ್ನ ಇವತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ. ನಾಗೇಂದ್ರ ಬಾಬು, ಈಗ ಒಕ್ಕಲಿಗೂ ಕೂಡ ಮೀಸಲಾತಿ ನೀಡುತ್ತೆ. ಮುಂಬರುವಂತ ದಿನದಲ್ಲಿ ಪಂಚಮಸಾಲಿಗಳು ಕೂಡ 3B ನಲ್ಲಿ ಇದ್ದಂತವರು 2D ಗೆ ಸೇರಿಸಲ್ಪಡ್ತಾರೆ. ಹೀಗಾಗಿ ಅವರು 2A ಏನ್ ಕೇಳ್ತಾ ಇದ್ರು, ಕ್ಯಾಟಗರಿ 2 ಅದರ ಸಬ್ ಡಿವಿಷನ್ D ಅನ್ನೋ ಒಂದು ಮಾತನ್ನ ಹೇಳ್ತಾ 2D ನಲ್ಲಿ ಒಂದಷ್ಟು ಮೀಸಲಾತಿನ ಕೊಡ್ತಾರೆ. ಇದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇರೋ ಅಂತ 2B ನ ನಾವು ರದ್ದುಪಡಿಸಲ್ಲ ಅಂತ ಈಗ ಹೇಳಿದೆ ರಾಜ್ಯ ಸರ್ಕಾರ. ಆದ್ರೆ ಪ್ರವರ್ಗ ಒಂದರಲ್ಲೂ ಕೂಡ ಒಂದಿಷ್ಟು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಅಂತ ಒಳಪಂಗಡಗಳು ಬರುತ್ತೆ, ಅಲ್ಲಿ ಅವ್ರಿಗೆ ಮೀಸಲಾತಿ ಈಗಾಗಲೇ ಇದೆ. ಹೀಗಾಗಿ 2B ನ ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತರಿಗೆ ನೀಡಬಾರದು ಅನ್ನೋ ಒಂದಷ್ಟು ಕೂಗು ಏನಿದೆ ಅದಕ್ಕೆ ಕೂಡ ಒಂದಿಷ್ಟು ಪೋಷಣೆಯನ್ನ ನೀಡ್ತಾ ನೇರವಾಗಿ 2C 2D ಗೆ ಮಾನ್ಯತೆಯನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಉಲ್ಲೇಖ ಮಾಡಬಹುದು. ನಾಗೇಂದ್ರ ಬಾಬು, ಈಗ ಬಹಳ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಂತ ಪಂಚಮಸಾಲಿ ಸಮುದಾಯಕ್ಕೆ ಈಗ ಅವರ ಏನು ಬೇಡಿಕೆ ಇತ್ತು ಆ ಬೇಡಿಕೆ ಈಡೇರಿದಂತಾಗಿದೆ. ಆದರೆ 2A ಇಂದ 2C ಗೆ ಸೇರ್ಪಡೆ ಮಾಡಿರುವಂಥ ವಿಚಾರಕ್ಕೆ ಪಂಚಮಸಾಲಿ ವತಿಯಿಂದ ಯಾವ ರೀತಿಯಾದಂಥ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಧುಸೂದನ್? ನಾಗೇಂದ್ರ ಬಾಬು, ಇನ್ನಷ್ಟೇ ಈಗ ಹರಿಹರ ಪೀಠದ ವಚನಾನಂದ ಶ್ರೀಗಳಾಗಿರ್ಬಹುದು, ಪೂರ್ವ ಸಂಗಮ ಪೀಠದ ಜಯಮೃತ್ಯುಂಜಯ ಶ್ರೀಗಳಾಗಿರ್ಬಹುದು, ಅಥವಾ ಪಂಚಮಸಾಲಿ ಸಮಾಜಕ್ಕೆ ಸೇರಿದ ಅಂತ ಬಿಜೆಪಿಯ ಕಾಂಗ್ರೆಸ್ನ ಅಥವಾ JDSನ ಪ್ರಮುಖರಾಗಿರ್ಬಹುದು ಮಾಧ್ಯಮಗಳ ಮುಂದೆ ಬರಬೇಕಾಗುತ್ತೆ. ಅವ್ರಿಗೆ ಕೊಟ್ಟಿರುವಂತಹ 2D ಕ್ಯಾಟಗರಿ ಏನ್ ಇದೆ ಅದಕ್ಕೆ ಅವರ ಸಮ್ಮತಿ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಈಗಾಗಲೇ ನ್ಯೂಸ್ ಫಾಸ್ಟ್ ಜೊತೆ ವಿಶೇಷ ಸಂದರ್ಶನ ಒಂದರಲ್ಲಿ ಮಾತನಾಡಿದಂತ ಹರಿಹರ ಪೀಠದ ವಚನಾನಂದ ಶ್ರೀಗಳು ಹೇಳ್ತಾ ಇದ್ರು, ನಮ್ಗೆ 2A ಮೀಸಲಾತಿ ಬೇಕೇ ಬೇಕು. 1994 ಜನಗಣತಿಯ ಪ್ರಕಾರ 84 ಲಕ್ಷ ಸಂಖ್ಯೆಯಲ್ಲಿ ನಾವು ಇದ್ದೇವೆ. ಈಗ ಅದು 1 ಕೋಟಿ ಜನಸಂಖ್ಯೆಯನ್ನು ದಾಟಿರುತ್ತೆ. ಹೀಗಾಗಿ ನಮ್ಗೆ 2A ಪ್ರವರ್ಗದಲ್ಲೇ ಮೀಸಲಾತಿನ ನೀಡಬೇಕು, ಇದು ನಮ್ಮ ಹಕ್ಕೊತ್ತಾಯ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಜೊತೆಗೆ ಜಯಮೃತ್ಯುಂಜಯ ಶ್ರೀಗಳು ಕೂಡ ಪಾದಯಾತ್ರೆಯನ್ನ ಮಾಡಿದ್ರು, ಸುವರ್ಣ ವಿಧಾನಸೌಧದ ಬಳಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅವತ್ತು ಪ್ರತಿಭಟನಾ ನಿರತರನ್ನ ಸಮಾಧಾನಗೊಳಿಸಿದಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು 2D ಅನ್ನೋ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿದ್ರ ಮೂಲಕ ಇತಿಹಾಸವನ್ನ ಬರೆದಿದ್ದಾರೆ. ಆದ್ರೆ 2D ನಲ್ಲಿ ಪಂಚಮಸಾಲಿಗಳಿಗೋಸ್ಕರನೇ ಪ್ರತ್ಯೇಕವಾದಂತ ಮೀಸಲಾತಿ ಶೇಕಡಾವಾರು ಎಷ್ಟು ಕೊಡುತ್ತೆ ರಾಜ್ಯ ಸರ್ಕಾರ, ಅದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿದೆ. 2A ನಲ್ಲಿ ಇರುವಂತ 104 ಒಳಪಂಗಡಗಳ ಜೊತೆ ಪಂಚಮಸಾಲಿನೂ ಸೇರಿಸಿದ್ರೆ ಅವರ ಮೀಸಲಾತಿಯಲ್ಲಿ ಇವರು ಕೂಡ ಒಂದಿಷ್ಟು ಭಾಗವನ್ನ ಹಂಚಿಕೆ ಮಾಡ್ಕೋಬೇಕಾಗಿತ್ತು. 104 ಉಪಜಾತಿಗಳ ಜೊತೆಗೆ ಪಂಚಮಸಾಲಿ ಕೂಡ ಸೇರಬೇಕಾಗಿತ್ತು 2A ಗೆ ಸೇರಿದ್ದೆ. ಆದ್ರೆ ಬಟ್ ಈಗ 2D ಪ್ರತ್ಯೇಕವಾದಂತ ಮೀಸಲಾತಿ ಅವ್ರಿಗೆ, ಅವರು 3B ನಲ್ಲಿ ಇದ್ರು ಅವ್ರಿಗೆ 2D ಕೊಡಲಾಗಿದೆ, ಒಕ್ಕಲಿಗರು 3A ನಲ್ಲಿ ಇದ್ರು ಅವ್ರಿಗೆ 2C ನಲ್ಲಿ ಇಡಲಾಗಿದೆ. ಈಗ 2B ನಲ್ಲಿ ಇರೋ ಅಂತ ಶೇಕಡಾವಾರು 4% ಏನ್ಸಿದೆಯಲ್ಲ ಅದು ಯಥಾವತ್ತಾಗಿ ಮುಂದುವರಿಯುತ್ತಾ ಇಲ್ವಾ ಕಾದು ನೋಡ್ಬೇಕಾಗುತ್ತೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.